ಬಂದೇ ಇಲ್ಲ. ಲಾರಿ ತಗೊಂಡು ಹಂಗಿದಂಗೆ ಒಂಟ್ಕಿಟ್ಬಿಟ್ಟು ನಾ ಅಂತ. ಹಾ ಒಳ್ಳೆ ಕೆಲಸ ಮಾಡಿದೆ ಗುರು, ಲಾರಿ ತಗೊಂಡ್ಬಂದಿಲ್ಲ, ನೀನೊಬ್ನೇ ಬಂದೆ. ಅದೇಂಕೆ ಲಾರಿ ತಗೊಂಡ್ಬರ್ಲಿ, ಅವಾಗ ನೀನು ಒಳ್ಳಿಲ್ವಾ, ಲಾರಿ ಕೆಟ್ಟ ನಿಂತದೆ ಅಂತ ಮಂಗ್ದಿನ. ಏನ್ ಗುರು ಎದುರಿಸ್ಬಿಟ್ಟಿದೆಲ್ಲ ಗುರು, ಮೆಕ್ಯಾನಿಕ್ ಮೇಲೆಲ್ಲ ಲಾರಿ ಓಡಿಸ್ಬಿಡ್ತೀನಿ ಅಂತ. ನಾನು ಸುಮ್ಮನೆ ಜೋಕ್ ಮಾಡಿದ್ದಪ್ಪ, ಏನ್ ಅಷ್ಟೊಂದು ಸೀರಿಯಸ್ ಆಗ್ಬಿಟ್ರಿ ಹಿಂಗೆ? ಮಾಡಿದ್ದು ಸೀರಿಯಸ್. ಗುರು ಅಷ್ಟು ಚೆನ್ನಾಗಿ ಲಾರಿ ಓಡಿಸ್ತೀಯ ನೀನು, ಯಾನ್ ಅನ್ಕೊಂಡಿದ್ದೆ ನೀನು ನನ್ನ ಬಗ್ಗೆ? ಕಾಲ್ದಾಗ ನಂಗೆ ಲಾರಿ ಓಡಿಸೋದು ಬರ್ತಿರ್ಲಿಲ್ಲ ನಿಜ, ಆದ್ರೆ ಲಾರಿ ಓಡಿಸ್ಬೇಕು ಅಂತ ಬೋ ಆಸೆ ಇತ್ತು. ನೀನು ಈ ಲಾರಿ ಡ್ರೈವಿಂಗ್ ಸ್ಕೂಲ್ ಇರ್ತದಲ್ಲ ಅದಕ್ಕೋಗಿ ಸೇರ್ಕೊಬಿಟ್ಟು ಕಲಿಯಕ್ಕೆ. ಅದ್ರಾಗ ಯಾವ ಕೊಡ್ತಾರೆ ಅವ್ರ ಪಾಠವ ಡ್ರೈವರ್ ಮಾಸ್ಟರು? ಅವರು ನನ್ನ ಜೊತೆಗೋಸ್ ಹುಡುಗರು ಬೇರೆ ಇದ್ರು, ಎಲ್ಲರನ್ನೂ ಸಾಲ ಕಲಿಸ್ಬಿಟ್ಟು ಪ್ರಶ್ನೆಗಳಿಗೆ ಕೇಳಕ್ಕೆ ಶುರು ಮಾಡಿದ್ರು. ಏನು ಗೊತ್ತಾ ಪ್ರಶ್ನೆ? ಈಗ ನೋಡಿ, ನೀವು ಬೆಟ್ಟದ ಮೇಲೆ ಲಾರಿ ಓಡಿಸ್ತಿದ್ದಾರೆ, ತುದಿ ಡೌನು ಡೌನು ಅಂತ ಸಂದರ್ಭದಾಗೆ ಬ್ರೇಕು ಫೇಲ್ ಆಗೋಯ್ತದೆ, ಗಾಡಿ ಬೋ ಸ್ಪೀಡ್ ಆಗಿ ಬರ್ತಿರ್ತದೆ, ಆಗ ನೀವು ಯಾನ್ ಮಾಡಿದ್ರಿ? ನಾನು ನಿಮ್ಗೆ ಆಪ್ಷನ್ ಕೊಡ್ತೀನಿ, ಯಾವ ಆಪ್ಷನ್ ನ ಉಪಯೋಗಿಸ್ಕೊತಿದ್ದೀರಿ ಅಂತ ನಂಗೆ ಹೇಳ್ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಸರ್ ಅಂತ ಎಲ್ಲ ಹೇಳಿದ್ರು. ಆಪ್ಷನ್ ಕೊಟ್ರು. ಆಪ್ಷನ್ ಒಂದು, ನಿಮ್ ಮುಂದೆ ಹೋಯ್ತಿರೋ ಗಾಡಿಗಳು ಜನಗಳು ಜಾಗ ಬಿಡ್ಲಿ ಅಂತ ಅದು ಯಾರೇನು ಶಬ್ದ ಮಾಡ್ತದಲ್ಲ ಅದನ್ನ ಜೋರಾಗಿ ಪಾಂ 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 ಅಂತ ಒತ್ತಾರ್ಯಾ, ಇಲ್ಲಾಂತಂದ್ರೆ ಆಪ್ಷನ್ ಇಳ್ದು. ಈಗ ಗಾಡಿ ಬೋ ಸ್ಪೀಡ್ ಹೋಯ್ತಿದಲ್ಲ ಅದನ್ನ ಒಸಿ ಹಿಡ್ತದ ಇಟ್ಕೊಳಕ್ ಅಂದ್ರೆ ಕಂಟ್ರೋಲ್ ಮಾಡ್ಕೊಳಕ ಗೇರ್ ಇರ್ತದಲ್ಲ ಆ ಗ್ಯಾರ ಚೇಂಜ್ ಮಾಡ್ಕೊಂಡು ಮೊದಲನೇ ಗ್ಯಾರಕ್ ತಂದರ್ಯಾ, ಇಲ್ಲಂತಂದ್ರೆ ಆಪ್ಷನ್ ಮೂರು. ಈ ಸಿನಿಮಾದಾಗೆ ಕಾರ್ ನೋಡಿಗೆ ರಾಗಿ ಚೆಲ್ಬಿಟ್ಟು ವಿಲನ್ಗಳನ್ನ ಅಟ್ಟಾಡಿಸ್ಕೋಬೇಕಾರೆ ಲಾರಿ ತಗೊಂಡ್ ಸ್ವೀನ ಸುತ್ತಿಸ್ತಾರಲ್ಲ ಆತರ ಏನಾದ್ರು ಸುತ್ತಿಸ್ತಾರ್ಯಾ ಅಂತ ಹೇಳ. ನಾನು ಏನ್ ಹೇಳ್ದು ಗೊತ್ತಾ? ಏನು ಆಪ್ಷನ್ ಫೋರ್. ಆಪ್ಷನ್ ಫೋರ್ ಅವರು ಇದೇ ತರನೇ ಅಂತ ಹೇಳಿದ್ರು. ಆಮೇಕೆ ಅಲ್ಲ ಕಣಿ, ನಾ ಕೊಟ್ಟಿದ್ದೆ ನಿಮ್ಗೆ ಮೂರು ಆಪ್ಷನು, ನೀ ಅದಂಗೆ ನಾಲ್ಕನೇದು ಹೇಳ್ದೆ, ಯಾನ್ ಹೇಳ್ದೆ ಏಳು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ದೆ ಗೊತ್ತಾ, ನೋಡಿ ಸಾ ಇಂಥ ಸಂದರ್ಭ ಬರೋದು ಜೀವನದಾಗೆ ಬೋ ಅಪರೂಪ, ಹಂಗೇನಾದ್ರು ಬಂದ್ಬಿಟ್ರೆ ನಾ ಪಶ್ನಕ್ಕಿಂತ ನನ್ನ ಮಗ್ಲಾಗಿ ಮಲಗಿರ್ತಾನಲ್ಲ ಆ ಕ್ಲೀನರು ಅವನ್ನ ಎಬ್ಬರ್ಸ್ಬಿಟ್ಟು ನೋಡಯ್ಯ ನಾವು ಸಾಯಂಕಾಲ ಹತ್ರ ಬಂದ್ಬಿಟ್ಟಿದೆ ಅಂತ ಹೇಳ್ತೀನಿ ಅಂದಿ.